Namaskara. C-Cube. ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್ಗೆ ಸ್ವಾಗತ ಇವತ್ತಿನ ದಿನದ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನಾವು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ರೆಫರೆನ್ಸ್ಗೆ ದ ಹಿಂದೂ ನ್ಯೂಸ್ ಪೇಪರ್ ಹಿಡ್ಕೊಂಡಿದ್ರು ಕೂಡ ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ಇಂಪಾರ್ಟೆಂಟ್ ನಾವು ಇಲ್ಲಿ ಹಾಕ್ತೀವಿ ನಿಮಗೆ ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಪಿ ಡಿ ಎಫ್ ನಿಮಗೆ ಬೇಕಾದಲ್ಲಿ ನೀವು ಕಾಪರೇಜ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಕಾಪರೇಜ್ ಆಪ್ ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಅಂತ ನಿಮಗೆ ಅವೈಲೇಬಲ್ ಇದೆ ಈ ಸ್ಟಡಿ ಮೆಟೀರಿಯಲ್ಸ್ ಅಲ್ಲಿ ಕಾಪರ್ ಕಟ್ಟಿಂಗ್ಸ್ ಅಂತ ಇದೆ ಈ ಕಾಪರ್ ಕಟ್ಟಿಂಗ್ಸ್ ಅಲ್ಲಿ ನಿಮಗೆಲ್ಲ ಪಿ ಡಿ ಎಫ್ ಸಿಗುತ್ತೆ ಇವತ್ತಿನ ನ್ಯೂಸ್ ಪೇಪರು ಮೇ ಸೆಕೆಂಡ್ ಟ್ವೆಂಟಿ ಟ್ವೆಂಟಿ ಟು ಮಂಡೇ ಇವತ್ತಿನ ನ್ಯೂಸ್ ಪೇಪರಲ್ಲಿ ಒಂದು ಮೂರು ಆರ್ಟಿಕಲ್ ನಾನು ಡೀಟೇಲ್ಡ್ ಅನಾಲಿಸಿಸ್ ಮಾಡಬೇಕು ಯಾಕಂದರೆ ಈ ಒಂದು ಮೂರು ಆರ್ಟಿಕಲ್ಲಿಗೆ ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಈ ಆರ್ಟಿಕಲ್ ಅರ್ಥ ಆಗಲ್ಲ ದೆನ್ ಅದರ ಜೊತೆಗೆ ಇವತ್ತಿಂದು ಇನ್ನು ಮಿಕ್ಕಿದ್ದೆಲ್ಲ ವ್ಯಾಲ್ಯೂಡೇಷನ್ ಆರ್ಟಿಕಲ್ಗಳಿದ್ದಾವೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಲೈಟಾಗಿ ವ್ಯಾಲ್ಯುಡೇಷನ್ ಕೊಡಬೇಕು ಅದನ್ನು ನಾವು ಕೊಡ್ಕೋತಾ ಹೋಗೋಣ ದೆನ್ ಅದಾದಮೇಲೆ ಇನ್ನು ಮಿಕ್ಕಿದ್ದು ಏನಿದೆ ಅವು ಪೊಲಿಟಿಕಲ್ ನ್ಯೂಸು ಅವೆಲ್ಲ ನಮಗೆ ಇಂಪಾರ್ಟೆಂಟ್ ಇಲ್ಲ ಆಸ್ ಯೂಶ ನಾವು ಸ್ಟಾರ್ಟಿಂಗ್ ಫಸ್ಟ್ ನ್ಯೂಸ್ ಪೇಪರ್ ಓವರ್ ವ್ಯೂ ನೋಡೋದ್ರಿಂದ ಡೀಟೇಲ್ಡ್ ಓವರ್ ವ್ಯೂ ನೋಡೋಣ ಯಾವ್ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ ಇಲ್ಲ ಯಾವುದು ಸೆಲೆಕ್ಟ್ ಮಾಡಬೇಕು ಯಾವುದು ಬೇಡ ಅನ್ನೋದನ್ನ ನಾವು ಡೀಟೇಲ್ ನೋಡೋಣ ಈಗ ಇದರಲ್ಲಿ ಫಸ್ಟು ಏಪ್ರಿಲ್ ಜಿ ಎಸ್ ಟಿ ರೆವಿನ್ಯೂ ಗೋ ಪಾಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ ರೋರ್ ಫಸ್ಟ್ ಆಫ್ ಆಲ್ ಜಿ ಎಸ್ ಟಿ ಅಂತಂದರೆ ಏನು ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸು ಬೇಸಿಕ್ಸು ನಾನು ನನ್ನ ಎಕನಾಮಿ ಕ್ಲಾಸ್ನಲ್ಲಿ ಸ್ಟಾಟಿಕ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಾಗಾಗಿ ಇದನ್ನ ನನ್ನ ಅಷ್ಟು ಡೀಟೇಲ್ ಸ್ಟಾಟಿಕ್ ಹೋಗುವಂಥ ಅವಶ್ಯಕತೆ ಇಲ್ಲ ಬಟ್ ಏನಂದರೆ ಜಿ ಎಸ್ ಟಿ ಬಂದ ಮೇಲೆ ಸೆಂಟರು ಸ್ಟೇಟ್ ಮಧ್ಯದಲ್ಲಿ ಫ್ರಿಕ್ಷನ್ ಜಾಸ್ತಿ ಆಗಿದೆ ಯಾಕಂದರೆ ಸ್ಟೇಟಿಂದ ಎಲ್ಲ ರೆವೆನ್ಯೂನು ಇವರು ಜಿ ಎಸ್ ಟಿಗೆ ಬಿಟ್ಕೊಟ್ಬಿಟ್ಟಿದ್ದಾರೆ ಬಟ್ ಸೆಂಟರಿಂದು ಕೆಲವು ಮಾತ್ರ ಬಿಟ್ಕೊಟ್ಟಿದ್ದಾರೆ ಹಾಗಾಗಿ ಸ್ಟೇಟು ತುಂಬ ಲಾಸ್ ಅಲ್ಲಿದೆ ಇವರು ಜಿ ಎಸ್ ಟಿಯಿಂದ ಬರೋ ರೆವೆನ್ಯೂನ ಸ್ವಲ್ಪ ಸ್ಟೇಟಿಗೆ ಜಾಸ್ತಿ ಶೇರ್ ಮಾಡಬೇಕು ಇಲ್ಲ ಅಂದರೆ ಫೈನಾನ್ಷಿಯಲ್ ಫೆಡರಲಿಸಮು ಹಾಳಾಗುತ್ತೆ ಅನ್ನೋದು ಈ ಆರ್ಟಿಕಲ್ ಪ್ರಕಾರ ನಾವು ತಿಳ್ಕೊಬೇಕು ನೆಕ್ಸ್ಟ್ ಎಕ್ಸ್ ಎಮ್ ಎಲ್ ಹೆಲ್ಡ್ ಇನ್ ಕೇರಳ ಏಟ್ ಸ್ಪೀಚ್ ಕೇಸ್ ಸೊ ಹಾಗಾಗಿ ಇವರು ಮುಸ್ಲಿಂ ಕಮ್ಯುನಿಟಿ ಆಗೇನಷ್ಟು ಏನೋ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ಏಡ್ ಸ್ಪೀಚ್ ಆಗೇನೆಸ್ಟ್ ಹಿಡಿದಿದ್ದಾರೆ ಇದು ಎಲ್ಲ ಏಡ್ ಸ್ಪೀಚ್ ಇವೆಲ್ಲ ದೇಶದ ಪ್ರಗತಿಗೆ ನಿಜವಾಗ್ಲೂ ವರ್ಕ್ ಆಗೋಲ್ಲ ಹಾಗಾಗಿ ಇದು ಅಬ್ಸಲ್ಯೂಟ್ಲಿ ನಾಟ್ ನೆಸಸರಿ ಓಕೆ ದೆನ್ ಇದರಲ್ಲಿ ಡೆಲ್ಲಿ ಯೂನಿವರ್ಸಿಟಿ ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಟ್ ಆಯಿತು ಅದು ಆಲ್ರೆಡಿ ನಾವು ನೋಡಿದ್ದೀವಿ ಅದು ಬಿಟ್ಟರೆ ಮತ್ತೆ ಯಾವುದು ನಮಗೆ ನ್ಯೂಸ್ ಇಂಪಾರ್ಟೆಂಟ್ ಇಲ್ಲ ಇಲ್ಲೂ ಅಷ್ಟೇ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅಷ್ಟು ನಮಗೆ ನ್ಯೂಸ್ ಇಂಪಾರ್ಟೆಂಟ್ ಯಾವುದು ಇಲ್ಲ ಸೇಮ್ ಥಿಂಗ್ ದಿಸ್ ಆಲ್ಸೋ ಏನಷ್ಟು ಇಂಪಾರ್ಟೆಂಟ್ ಇಲ್ಲ ಇಲ್ಲಿ ನ್ಯೂಸು ಎಂಡಿಂಗ್ ಆಫ್ ಸ್ಪಾ ಎಂಡಿಂಗ್ ಆಫ್ ಸ್ಪಾ ನ್ಯೂಸು ನೀವು ಪ್ರೀವಿಯಸ್ ಇದೇ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಏನು ಕ್ಯೂಬ್ ನಾನು ಮಾಡ್ತಿದ್ದೀನಲ್ಲ ಇದನ್ನು ನೀವು ಪ್ರೀವಿಯಸ್ ನೋಡಿದ್ರೆ ವಿಡಿಯೋ ಪ್ಲೇಲಿಸ್ಟಲ್ಲಿ ತಂಬ್ ನೀಲಲ್ಲೇ ಆಫ್ ಸ್ಪಾ ಅಂತ ನಿಮಗೆ ಕಾಣುತ್ತೆ ಸೊ ಒಂದು ಎರಡು ಆರ್ಟಿಕಲ್ ನಿಮಗೆ ಆಸ್ಪಾದ ಬಗ್ಗೆ ಕಾಣುತ್ತೆ ಆ ಆಸ್ಪಾದ್ ಎರಡು ಆರ್ಟಿಕಲ್ ನೀವು ಒಂಚೂರು ಡೀಟೇಲ್ ಆಗಿ ನೋಡಿ ಯಾಕಂದ್ರೆ ಮ್ಯಾಂಡೇಟ್ರಿ ನೀವು ಇಂಪಾರ್ಟೆಂಟ್ ಆಗಿ ಅದನ್ನ ನೋಡ್ಲೇಬೇಕು ಅದು ನೋಡಿದ್ರೆ ನಿಮಗೆ ಈ ಆರ್ಟಿಕಲ್ ಓದೋದಕ್ಕೆ ಈಸಿ ಆಗುತ್ತೆ ಈ ಆರ್ಟಿಕಲ್ ನಿಮಗೆ ಅರ್ಥ ಆಗುತ್ತೆ ಈಗ ಈ ಆರ್ಟಿಕಲ್ ಅಲ್ಲಿ ಒಂದ್ಸಗೇನ್ ಪ್ರೀವಿಯಸ್ ಆರ್ಟಿಕಲ್ಸ್ ಅಲ್ಲಿ ಏನಿದೆ ಎಲ್ಲ ಡಿಟ್ಟೋ ಡಿಟ್ಟೋ ಡಿಟೋ ಸೇಮೆ ಒಂದು ಸಜೆಷನ್ ಇವರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಏನಂದ್ರೆ ಹೌದಪ್ಪ ಮೋದಿಜಿ ಇವರೆಲ್ಲ ಕಷ್ಟ ಬಿದ್ದು ಈಗ ನಾರ್ತ್ ಈಸ್ಟಿಗೆ ಅಲ್ಲಿರುವಂತಹ ಆಸ್ಪಾನ ತೆಗಿತಿದ್ದಾರೆ ಪೀಸ್ ಎಲ್ಲ ಬರ್ತಿದೆ ಓಕೆ ಆದರೆ ಈ ಆಫ್ಸ್ಪಾ ಆಕ್ಟ್ ಅಂಡರ್ ಕೆಲವು ಆರ್ಮಿ ಮೇಲೆ ಅಲಿಗೇಷನ್ಸ್ ಇದೆಯಲ್ಲ ಅವರು ಅನ್ವಾಂಟೆಡ್ ಆಗಿ ಶೂಟ್ ಮಾಡಿದ್ದಾರೆ ಕಾನೂನನ್ನ ಕೈಗೆ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಇದೆಯಲ್ಲ ಅಂದ್ರೆ ಅವರು ನೀನು ಬಿಟ್ಬಿಡ್ತೀರಾ ಅವ್ರನ್ನ ಬಿಡಕ್ ಹೋಗ್ಬೇಡಿ ಯಾರ್ಯಾರು ತಪ್ಪು ಮಾಡಿದಾರೋ ಅವರೆಲ್ಲಾರನೂ ಕೂಡ ಜಸ್ಟಿಸ್ ಅಂಡರ್ ತರಬೇಕು ಸೊ ಹಾಗಾಗಿ ಗ್ರ್ಯಾಜುವಲ್ ಡಿಡಕ್ಷನ್ ಇನ್ ಏರಿಯಾ ಓಕೆ ಆಲ್ಸೋ ಬಿ ಸೀರಿಯಸ್ ಎಫರ್ಟ್ಸ್ ಟು ಪ್ರೊಕ್ಯೂರ್ ಜಸ್ಟಿಸ್ ಫಾರ್ ದ ವಿಕ್ಟಿಮ್ಸ್ ಆಫ್ ದಿ ಪಾಸ್ಟ್ ಎಕ್ಸೆಸ್ ಟು ಅಂದ್ರೆ ಪಾಸ್ಟ್ ಎಕ್ಸೆಸ್ ಅಂದ್ರೆ ಹಳೆಯದಾಗಿರೋ ಪ್ರಾಬ್ಲಮ್ಗಳಿಗೆ ಅದರಲ್ಲಿರುವಂಥ ಅದಕ್ಕೆ ಯಾರು ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೂ ಕೂಡ ಜಸ್ಟಿಸ್ ಕೊಡಿಸ್ಬೇಕು ಅನ್ನೋದು ಈ ಆರ್ಟಿಕಲ್ ಹೇಳ್ತಿದೆ ಅದೊಂದು ಅಡಿಷನ್ ಪಾಯಿಂಟ್ ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಪ್ರೀವಿಯಸ್ ಆರ್ಟಿಕಲ್ಸಲ್ಲಿ ಹೇಳಿದ್ದೀನಿ ನೆಕ್ಸ್ಟು ಮರ್ಕ್ಯೂರಿ ರೈಸಿಂಗ್ ಮರ್ಕ್ಯುರಿ ರೈಸಿಂಗ್ ಆಲ್ರೆಡಿ ಹೀಟ್ ವೇವ್ಸ್ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ಈಟ್ ವೇವ್ಸ್ ಅಂದರೆ ಏನು ಯಾರು ಕೊಡ್ತಾರೆ ಅದನ್ನು ಹೀಟ್ ವೇವ್ಸ್ ಇದನ್ನು ಹೆಂಗ್ ಕೊಡ್ತಾರೆ ದೆನ್ ಈಟ್ ವೇವ್ಸಿಗೂ ಸಿವಿಯರ್ ಹೀಟ್ ವೇವ್ಸಿಗೂ ಡಿಫ್ರೆನ್ಸ್ ಏನು ದೆನ್ ಇದರಲ್ಲಿ ಇಂಪಾರ್ಟೆಂಟ್ ಒಂದು ನಾನು ವೆಟ್ ಬಲ್ಬ್ ಟೆಂಪರೇಚರ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳಿದ್ದೀನಿ ವೆಟ್ ಬಲ್ಬ್ ಟೆಂಪರೇಚರ್ ಅದು ಪ್ರೀವಿಯಸ್ ನಿಮಗೆ ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ನೀವು ನೋಡ್ಕೊಳ್ಳಿ ಈ ಒಂದು ಒಂದು ಒಂದೇ ಪಾಯಿಂಟ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಥವಾ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಹಂಗಂದ್ರೆ ಆಲ್ರೆಡಿ ಹೀಟ್ ಇರುವಂತಹ ಸಿಚುಯೇಷನ್ ಅಲ್ಲಿ ಅರ್ಬನ್ ಅಥವಾ ನಗರಗಳಲ್ಲಿ ಎಲ್ಲಾ ಕಾಂಕ್ರೀಟೀಕರಣ ಆಗಿರೋ ಕಾರಣದಿಂದ ಅಲ್ಲಿ ಇನ್ನೂ ಹೀಟ್ ಆಗುತ್ತೆ ಅಂದ್ರೆ ನೀವು ಟೆಂಪರೇಚರ್ ಲೆಕ್ಕ ಮಾಡಿದ್ರೆ ಅರ್ಬನ್ ಏರಿಯಾದಲ್ಲಿ ಟೆಂಪ್ರೇಚರ್ ಒಂಚೂರು ಜಾಸ್ತಿನೇ ಇರುತ್ತೆ ಕಂಪೇರ್ ಟು ಸುತ್ತಮುತ್ತಲೂ ಇರುವಂತ ರೂರಲ್ ಏರಿಯಾಸು ಇದನ್ನು ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಕಾನ್ಸೆಪ್ಟ್ ಅಂತೀವಿ ಅಥವಾ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಇದು ಸಿಟಿಗಳಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗೋದಕ್ಕೆ ಇವಾಗ ಕಾರಣ ಆಗ್ತದೆ ದೆನ್ ಥರ್ಡ್ ವರ್ಲ್ಡ್ ವಾರ್ ಟಾಕ್ ದಟ್ ಕುಡ್ ಪಿ ಹೈಪರ್ ಬೌಲು ಸೊ ಇದು ಒನ್ಸ್ ಅಗೇನ್ ಟೋಟಲ್ ರಷ್ಯಾ ಅದರದು ವಾರು ಅದ್ರ ಬಗ್ಗೆನೇ ಇದೆ ಹಾಗಾಗಿ ಈ ಆರ್ಟಿಕಲ್ ನಾನು ಫ್ಯೂಚರಿಗೆ ಸೇವ್ ಮಾಡ್ಕೊಂಡಿದ್ದೀನಿ ಏನಾದರೂ ಡಿಸೀಸಿವ್ ವಿಚಾರ ಬಂತು ಅಂದರೆ ಮಾತ್ರ ನಾವು ಅದ್ರ ಬಗ್ಗೆ ಡೀಟೇಲ್ ಅನಾಲಿಸ್ ಮಾಡೋಣ ದೆನ್ ರೀಡಿಂಗ್ ಫ್ರಮ್ ದ ಓಲ್ಡ್ ಸ್ಕ್ರಿಪ್ಟು ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೋರು ಗೊತ್ತಿಲ್ಲ ಅದ್ರ ಬಗ್ಗೆ ಎಲೆಕ್ಷನ್ಸ್ ನಿಮಗೆ ಸಂಬಂಧ ಇಲ್ಲ ಅದು ಗಾದೆ ಇದೆಯಲ್ಲ ರಾಮ ಬಂದರು ರಾವಣ ಬಂದರು ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಹಾಗಾಗಿ ಇನ್ ಲೈಫು ಅದೇ ಈ ಕಡೆ ಯಾವ ಗೌರ್ಮೆಂಟರ ಬರಲಿ ನಮಗೆ ಸಂಬಂಧ ಇಲ್ಲ ನಾವೇನು ಮಾಡಬೇಕು ನಮ್ಮ ಪಾಡಿಗೆ ಕಾನ್ಸ್ಟಿಟ್ಯೂಷನಿಗೆ ತಲೆಬಾಗ್ಬಿಟ್ಟು ನಾವು ವರ್ಕ್ ಮಾಡಬೇಕು ಅಷ್ಟಕ್ಕೆ ಮಾತ್ರ ನಾವು ತಲೆ ಕೆಡಿಸ್ಕೊಂಡು ನೆಕ್ಸ್ಟ್ ಇನ್ವಿಗ್ರೇಟಿಂಗ್ ದ ಆಯುಷ್ ಇಂಡಸ್ಟ್ರಿ ಆಯುಷ್ ಇಂಡಸ್ಟ್ರಿನ ಡೆವಲಪ್ ಅನ್ಬಿಟ್ಟು ಎಷ್ಟೋ ಇದು ವಿಚಾರಗಳನ್ನ ನಾವು ತಗೊಂಡಿದೀವಿ ಆಗಿನ ಕಾಲದಿಂದಲೂ ಇಂಡಿಯಾದ ಗಿಡಮೂಲಿಕೆಗಳಿಗೆ ತುಂಬ ವ್ಯಾಲ್ಯೂ ಇದೆ ಹಾಗಾಗಿ ಆಯುಷ್ ಇಂಡಸ್ಟ್ರಿನಲ್ಲಿ ಮತ್ತೆ ಪರ್ಟಿಕ್ಯುಲರ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಇದೆಯಲ್ಲ ಆ ಮೆಡಿಸಿನಲ್ ಪ್ಲಾಂಟ್ಸ್ ಗ್ರೋತಿಗೆ ಇಲ್ಲಿ ಎಫರ್ಟ್ಸ್ ಹಾಕಬೇಕು ಅನ್ಬಿಟ್ಟು ಈ ಆರ್ಟಿಕಲ್ ಕೊಟ್ಟಿರುವಂಥದ್ದು ಒಂಚೂರು ಇದರಲ್ಲಿ ನೋಡೋಣ ಬನ್ನಿ ಆ್ಯಕ್ಚುಲಿ ನೋಡಿ ಚೈನಾದಲ್ಲಿ ಹೆಲ್ತಿ ಚೈನಾ ಟ್ವೆಂಟಿ ಟ್ವೆಂಟಿ ಪ್ಲಾನ್ ಅಂತ ಅನ್ಬಿಟ್ಟು ಮಾಡಿದ್ದಾರೆ ಅವರು ಅದೇ ಟ್ರೆಡಿಷನಲ್ ಚೈನೀಸ್ ಮೆಡಿಸನನ್ನು ಪ್ರಮೋಟ್ ಮಾಡೋದಕ್ಕೆ ಅದೇ ಥರನೇ ಇಲ್ಲಿ ಅದನ್ನ ಪ್ರಮೋಟ್ ಮಾಡೋದಕ್ಕೆ ಅವ್ರು ಏನೇನು ಮಾಡಿದ್ರು ಅಂದ್ಬಿಟ್ಟು ನೋಡೋದ್ರೆ ಚೈನಾ ಹೇಗೆ ತಮ್ಮ ಟ್ರಡಿಷನಲ್ ಮೆಡಿಸನ್ ಇಡೀ ವರ್ಡ್ ಅಲ್ಲಿ ಗ್ರೋ ಮಾಡ್ತು ಅಂತ ನಾವು ನೋಡೋದಾದ್ರೆ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದಕ್ಕೆ ಸಪೋರ್ಟ್ ಮಾಡ್ತು ದೆನ್ ಮೇಲೆ ಹೆಲ್ತ್ ಪಾಲಿಸಿಗಳು ಸಪೋರ್ಟ್ ಮಾಡಿತು ದೆನ್ ಟ್ರೆಡಿಷನಲ್ ಮೆಡಿಸನ್ನು ಮಾಡರ್ನ್ ಮೆಡಿಸಿನ್ ಜೊತೆಗೆ ಎರಡೂ ಗ್ರೋ ಆಗೋ ಥರ ಇವರು ಪಾಲಿಸಿ ಮಾಡಿದ್ರು ಆ ಕಾರಣದಿಂದ ಚೈನಾದ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿ ಮೆಡಿಸನ್ ಇದು ಗ್ರೋ ಆಯಿತು ಅದೇ ಥರನೇ ಇಂಡಿಯಾದಲ್ಲಿ ನಾವು ನ್ಯಾಷನಲ್ ಆಯುಷ್ ಮಿಷನ್ನ ಟೂ ತೌಸಂಡ್ ಅಲ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡರ್ ಹೊಸ ಡಿಪಾರ್ಟ್ಮೆಂಟ್ ಆ ಟೈಮಲ್ಲಿ ದಟ್ ಇಸ್ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ನೇ ಇದನ್ನ ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿದ್ವಿ ಅದರಲ್ಲಿ ಹೆಂಗಂದರೆ ಕಾಸ್ಟ್ ಎಫೆಕ್ಟಿವ್ ಸರ್ವಿಸಸ್ ಕೊಡಬೇಕು ದೆನ್ ಅದಕ್ಕೆ ಬೇಕಾದಂಥ ಎಜುಕೇಷನ್ ಸಿಸ್ಟಮನ್ನು ಡೆವಲಪ್ ಮಾಡಬೇಕು ಆಯುಷ್ಗೆ ದೆನ್ ಕ್ವಾಲಿಟಿ ಡ್ರಗ್ಸ್ ಪ್ರೊವೈಡ್ ಮಾಡಬೇಕು ದಿನ ಅದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸ್ಗಳು ಚೀಪಾಗಿ ಸಿಗೋ ಥರ ಮಾಡಬೇಕು ಸೊ ಇದೆಲ್ಲವೂ ಕೂಡ ನಾವು ಇಲ್ಲಿ ಎಫರ್ಟ್ಸ್ ತಗೊಂಡಿದೀವಿ ಹಾಗಾಗಿ ಆಯುಷ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ಕೂಡ ಗ್ರೋತ್ ಆಗಿದೆ ಈ ಆಯುಷ್ ಇಂಡಸ್ಟ್ರಿನಲ್ಲಿ ಭಾಗ ಇರುವಂತಹ ಮೆಡಿಸ್ನಲ್ ಪ್ಲಾಂಟ್ ಇದೆಯಲ್ಲ ಈಗ ಮೆಡಿಸಿನಲ್ ಪ್ಲಾಂಟ್ ಜಾಸ್ತಿ ಪ್ರಮೋಟ್ ಮಾಡಬೇಕು ಪ್ರೊಸೆಸಿಂಗ್ ಇರಲಿ ಮಾರ್ಕೆಟಿಂಗ್ ಇರಲಿ ಕ್ಲಸ್ಟರ್ಸ್ ಇರಲಿ ಫಾರ್ಮ್ ಲ್ಯಾಂಡ್ ಇರಲಿ ಇವೆಲ್ಲದನ್ನೂ ನಾವು ಜಾಸ್ತಿ ಇದನ್ನು ಮಾಡಬೇಕು ಸೊ ಈ ಥರ ಜಾಸ್ತಿಯನ್ನು ನಾವು ಇದನ್ನ ಗ್ರೋ ಮಾಡ್ತೀವಿ ಆದರೆ ಇದನ್ನ ಬೇರೆ ಎಲ್ಲ ದೇಶಗಳು ಅಕ್ಸೆಪ್ಟ್ ಮಾಡ್ಬೇಕಂದಾಗ ನಾವು ಒಂದು ಪರ್ಟಿಕ್ಯುಲರ್ ಕೋಡ್ ಪ್ರಕಾರ ಅಥವಾ ಒಂದು ಇದು ಏನು ಕ್ವಾಲಿಟಿ ಟೆಸ್ಟಿಂಗು ಇದೆಲ್ಲದು ಆಗಬೇಕು ಬಟ್ ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿರುವಂತಹ ಅರ್ಬಲ್ ಪ್ರಾಡಕ್ಟ್ಸ್ ಆಗಲಿ ಮೆಡಿಸಿನಲ್ ಪ್ರಾಡಕ್ಟ್ಸ್ ಆಗಲಿ ದೇ ಆರ್ ನಾಟ್ ಐಡೆಂಟಿಫೈಡ್ ಅಂಡರ್ ಸ್ಪೆಸಿಫಿಕ್ ಎಚ್ ಎಸ್ ದಟ್ ಈಸ್ ಆರ್ಮನೈಸ್ ಸಿಸ್ಟಮ್ ಕೋಡ್ ಅಂತ ಇರುತ್ತೆ ಅದರಲ್ಲಿ ರೆಕಗ್ನೈಸ್ ಮಾಡಿಲ್ಲ ಸೊ ಇರಲಿ ಬಟ್ ಆದರೆ ಇದ್ರ ಕಡೆ ನಮಗೆ ಗ್ರೋತ್ ಜಾಸ್ತಿ ಆಗ್ತಿದೆ ಇತ್ತೀಚೆಗೆ ಡಬ್ಲ್ಯೂ ಎಚ್ ಓ ಗ್ಲೋಬಲ್ ಹೆಲ್ತ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಇನ್ ಜಮ್ ಜಮ್ನಗರ್ ಇದು ಪಿ ಟಿ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಯಾಕಂದ್ರೆ ದಿಸ್ ಇಸ್ ದ ಫಸ್ಟ್ ಅಂಡ್ ಓನ್ಲಿ ಗ್ಲೋಬಲ್ ಔಟ್ಪೋಸ್ಟ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ಅಕ್ರಾಸ್ ದಿ ವರ್ಲ್ಡ್ ಇಲ್ಲಿ ಇಟ್ ಈಸ್ ಇನ್ ಜಮ್ನಗರ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಡಬ್ಲ್ಯೂ ಎಚ್ಒ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ಸ್ ನ ಇಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ ವರ್ಲ್ಡ್ ಅಲ್ಲಿ ಇದೆ ಒಂದು ಇದು ನಿಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಗೊತ್ತಿರಲಿ ದೆನ್ ಜೊತೆಗೆ ಆಸ್ ಯೂಶಲ್ ಆಯುಷ್ ಅನ್ನ ಅಯ್ಯೋ ಇದೊಂಥರ ಸೆಕೆಂಡರಿ ಇದೊಂಥರ ಡೌನ್ ಗ್ರೇಡೆಡ್ ಮೆಡಿಸಿನ್ ಅಂತ ಅನ್ನೋದ್ಕಿಂತ ಆಕ್ಚುಲಿ ಏನಿದೆಯಲ್ಲ ಈಸ್ ಮಾಡರ್ನ್ ಮೆಡಿಸಿನ್ ಆಲೋಪತಿಕ್ ಅದ್ರ ಜೊತೆಗೆ ಇದನ್ನು ಕೂಡ ಒಟ್ಟಿಗೆ ಪ್ರಮೋಟ್ ಮಾಡಬೇಕು ಅನ್ನೋದು ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದೆ ಅದು ಬಿಟ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಇಶ್ಯೂ ಬಗ್ಗೆ ಹೇಳ್ತಿಲ್ಲ ಪ್ರಮೋಟ್ ಮಾಡಬೇಕು ಆಯುಷ್ ಇಂಡಸ್ಟ್ರಿ ಜೊತೆಗೆ ಮೆಡಿಸಿನಲ್ ಪ್ಲಾಂಟ್ಸ್ ಗಳನ್ನು ಪ್ರಮೋಟ್ ಮಾಡ್ಬೇಕು ಅನ್ನೋದು ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರತ್ತದು ದೆನ್ ಅದಾದ್ಮೇಲೆ ಇದರಲ್ಲಿ ಪರ್ಸಿಸ್ಟಿಂಗ್ ಜೆಂಡರ್ ಡಿವೈಡ್ ಇನ್ ಸೌತ್ ಏಷ್ಯಾ ಇದ್ರ ಬಗ್ಗೆ ನೆಕ್ಸ್ಟ್ ಒಂದು ಆರ್ಟಿಕಲ್ ಇದೆ ಇದರಲ್ಲೇ ಅದೆರಡನ್ನೂ ಸೇರಿಸ್ಬಿಟ್ಟು ನಾನು ಡೀಟೇಲ್ಡ್ ಅನಾಲಿಸಿಸ್ ಕೊಡ್ತೀನಿ ದ ಡೆಲ್ಲಿ ಡ್ಯುಯಲ್ ಗೌರ್ನೆನ್ಸ್ ಕೊಂಡ್ರಮ್ ಡೆಲ್ಲಿ ಡ್ಯುಯಲ್ ಗೌರ್ನೆಸ್ ಕೋನ್ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಡ್ ಅನಾಲಿಸಿಸ್ ಕೊಡಬೇಕು ಇಲ್ಲಂದ್ರೆ ನಿಮಗೆ ಇದು ಅರ್ಥ ಆಗಲ್ಲ ಅದೇ ಥರನೇ ವೆಸ್ಟ್ ಬೆಂಗಾಲಲ್ಲಿ ಜೂಟ್ ಇದು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಅನಾಲಿಸಿಸ್ ಕೊಡಬೇಕು ಇಲ್ಲಂದ್ರೆ ನಿಮಗೆ ಅದು ಅರ್ಥ ಆಗಲ್ಲ ಅದನ್ನ ಕೊಡ್ತೀನಿ ಇವಾಗ ದೆನ್ ಅದಾದಮೇಲೆ ಈ ನ್ಯೂ ಪರ್ಸ್ಪೆಕ್ಟಿವ್ ಆಫ್ ಫರ್ಟಿಲಿಟಿ ಅಂಡ್ ಇನ್ಕಮ್ ಲೆವೆಲ್ ಇದ್ರ ಬಗ್ಗೆ ನಾನು ನಿಮಗೊಂದು ಡೀಟೇಲ್ಡ್ ಅನಾಲಿಸಿಸ್ ಕೊಡಬೇಕು ಅದನ್ನು ಪ್ರೊವೈಡ್ ಮಾಡ್ತೀನಿ ದೆನ್ ಅದು ಬಿಟ್ಟರೆ ಹಾಂ ಟ್ರೇಡ್ ಪ್ಯಾಕ್ ಬಿಟ್ವೀನ್ ಇಂಡಿಯಾ ಅಂಡ್ ಯು ಎ ಇಸ್ ಆಕ್ಟಿವ್ ಸೊ ಹಾಗಾಗಿ ಇಂಡಿಯಾ ಮತ್ತೆ ಯು ಎ ಇ ಮಧ್ಯದಲ್ಲಿ ಸಿಪಾ ಇದೆ ದಟ್ ಇಸ್ ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಯೋಲ್ಯಾಟ್ರಲ್ ಟ್ರೇಡ್ ಪ್ಯಾಕ್ಟ್ ಬಿಟ್ವೀನ್ ಟೂ ಮೇಜರ್ ಎಕನಾಮೀಸು ಇದು ನಮ್ದು ಆಕ್ಟಿವ್ ಇದೆ ಇದು ನಮಗೆ ಗೊತ್ತಿರಬೇಕು ಯಾಕಂದ್ರೆ ಇತ್ತೀಚೆಗೆ ಯಾವುದೋ ಒಂದು ಪ್ರೊಡಕ್ಟ್ಗೆ ಫ್ಲಾಗ್ ಆಫ್ ಮಾಡಿಬಿಟ್ಟು ಅಲ್ಲಿಂದ ಇಲ್ಲಿಗೆ ಕಳಿಸಿದ್ದಾರೆ ಸೊ ಹಾಗಾಗಿ ನ್ಯೂಸ್ ಇದೆ ಸೊ ಇಂಡಿಯಾ ಯು ಎ ಮಧ್ಯದಲ್ಲಿ ಸಿಪಾ ಇದೆ ಗೊತ್ತಿರಲಿ ದೆನ್ ಎಸ್ ಮೋದಿಜಿ ಈಗ ತ್ರೀ ನೇಷನ್ ವಿಸಿಟ್ ಯುರೋಪಲ್ಲಿ ತ್ರೀ ನೇಷನ್ ವಿಸಿಟ್ ಟ್ರಿಪ್ ಅಲ್ಲಿ ಇದಾರೆ ಮೋದಿಜಿ ಹ್ಯಾಪಿ ಜರ್ನಿ ಮೋದಿಜಿ ಓಕೆ ಸೊ ವಿಲ್ ಟ್ರೈ ಟು ಸ್ಟ್ರೆಂಥನ್ ಸ್ಪಿರಿಟ್ ಆಫ್ ಕೋಆಪರೇಷನ್ ವಿತ್ ಯೂರೋಪು ಅವರ ಮಧ್ಯದಲ್ಲೇ ಕೋಆಪರೇಟ್ ಇಲ್ಲ ಓಕೆ ಮೋಟಿವೇಟ್ ಮಾಡಿ ದೆನ್ ಅದಾದಮೇಲೆ ಕೀಪ್ ಹೆಲ್ತ್ ಫೆಸಿಲಿಟೀಸ್ ಪ್ರಿಪೇರ್ಡ್ ಫಾರ್ ಹೀಟ್ ವೇವ್ ಕೇಸಸ್ ಸೇಸ್ ಸೆಂಟರ್ ಆಲ್ರೆಡಿ ಹೇಳಿದೀವಲ್ಲ ಹೀಟ್ ವೇವ್ಸ್ ಬಗ್ಗೆ ವಿಪರೀತ ಇದೆ ಸೊ ಇದರಲ್ಲಿ ಕನ್ಸರ್ನ್ ಏನಂದರೆ ಪಾಪ ಡೆಲ್ಲಿನಲ್ಲಿ ರಿಕ್ಷಾ ಓಡಿಸೋರು ಮಾಡೋರು ಎಲ್ಲ ರೋಡ್ ಅಲ್ಲಿ ಮಲಗಿರ್ತಾರಲ್ಲ ಅವರಿಗೆ ಈಟ್ ವೇವ್ಸ್ ಎಲ್ಲ ತುಂಬ ಎಫೆಕ್ಟ್ ಆಗುತ್ತೆ ಐದರ್ ಹೀಟ್ ವೇವ್ಸ್ ಆಗಲಿ ಅಥವಾ ಕೋಲ್ಡ್ ಆಗಲಿ ಓಕೆ ಫೈನ್ ದೆನ್ ಅದಾದ ಮೇಲೆ ಇದೆಲ್ಲ ಮಾರ್ಕೆಟ್ ರಿಸ್ಕ್ ಅದೆಲ್ಲ ನಮಗೆ ಬೇಡ ಅದು ರಿಲೇಟೆಡ್ಡು ಎಸ್ ಈಗ ಆಲ್ರೆಡಿ ನಾವು ಶ್ರೀಲಂಕಾ ಇಶ್ಯೂ ನೋಡಿದ್ದೀವಿ ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಆಗಿ ಅದ್ರ ಫೋರ್ ಎಕ್ಸ್ ಅಂತೂ ಹೋಗ್ಬಿಟ್ಟಿದೆ ಜೊತೆಗೆ ಇನ್ಫ್ಲೇಷನ್ ವಿಪರೀತ ಜಾಸ್ತಿ ಇದೆ ಈಗ ಅವರು ಯಾವುದು ಐ ಎಮ್ ಎಫ್ ಹತ್ರ ಹೋಗ್ಬಿಟ್ಟು ನಮಗೆ ಸ್ವಲ್ಪ ಪ್ಯಾಕೇಜ್ ಕೊಡಿ ಬೇಲ್ ಕೊಡಿ ಬೇಲ್ ಪ್ಯಾಕೇಜ್ ಕೊಡಿ ಅಂತ ಅಂದ್ಬಿಟ್ಟು ಇವ್ರಲ್ಲಿ ಕೇಳ್ತಿದ್ದಾರೆ ಸೊ ಈ ಥರ ಸಿಚುವೇಶನ್ನು ಈಗ ಮೋಸ್ಟ್ಲಿ ಪಾಕಿಸ್ತಾನದಲ್ಲೂ ಬರ್ತಾ ಇದೆ ಯಾಕಂದರೆ ಪಾಕಿಸ್ತಾನದಲ್ಲೂ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ದೆನ್ ಅದಾದಮೇಲೆ ಫೋರ್ ಎಕ್ಸ್ ರಿಸರ್ವ್ಸ್ ಕೂಡ ಪಾಕಿಸ್ತಾನಲ್ಲಿ ಫುಲ್ ಕಮ್ಮಿ ಆಗ್ತಿದೆ ಇಂಥ ಟೈಮಲ್ಲಿ ಪಾಕಿಸ್ತಾನಿಗೆ ಕೈ ಹಿಡಿದಿದೆ ಸೌದಿ ಅರೇಬಿಯಾ ನೋಡಿರಿ ಪಾಕಿಸ್ತಾನ ಚೈನಾ ಬರಲಿಲ್ಲ ನಿಮಗೆ ಸೌದಿ ಬಂದರು ಅರ್ಥ ಆಗ್ತಿದೆಯಾ ಸೊ ಹಾಗಾಗಿ ಸುಮ್ಮನೆ ಚೈನಾನ ನಮಗೆ ಎತ್ಕಟ್ಟೋದು ನಿಮಗೆ ಅವ್ರ ಎತ್ ಎತ್ಕಟ್ಟೋದು ಮಾಡಬೇಡ್ರಿ ಶ್ರೀಲಂಕಾ ಕ್ರೈಸಿಸ್ ಆದಾಗ ಇಂಡಿಯಾ ಸಪೋರ್ಟ್ ಮಾಡಿದ್ದು ಅರ್ಥ ಆಗ್ತಿದೆಯಾ ಹಾಗಾಗಿ ನೇಬರ್ಸ್ ಆರ್ ಇಂಪಾರ್ಟೆಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಅದು ಬಿಟ್ಟರೆ ಮತ್ತಿನ್ಯಾವುದು ನಮಗೆ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಲ್ಲಿ ಯಾವುದು ನಮಗೆ ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಇದು ಇರಲಿ ಯಾವುದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಯಾವುದು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಮ್ಯಾಗ್ಝಿನ್ ಬಿಟ್ಟಿದ್ದೀವಿ ಈಗ ಸರ್ ನೀವು ಇಲ್ಲಿ ಬರಿ ಇದೆಲ್ಲ ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರ್ದಿದ್ದೀರಾ ನಮಗೆ ಅದು ಅರ್ಥ ಆಗಲ್ಲ ನಮಗೆ ಅದು ಗೊತ್ತಾಗಲ್ಲ ಸ್ವಲ್ಪ ಟೈಪಿಂಗ್ ಇರುವಂತದ್ದು ಎಲ್ಲ ಡಾಟಾ ಕಂಟೆಂಟು ಚಂದಿರೋ ತರ ನಮಗೊಂದು ಬೇಕು ಅಂತಂದ್ರೆ ಮ್ಯಾಗ್ಜಿನ್ಸ್ ಅವೈಲೇಬಲ್ ಇದೆ ಈ ಮ್ಯಾಗ್ಝಿನ್ಸ್ ನೀವು ಇದು ಯಾವುದು ನಮ್ಮ ಆ್ಯಪ್ ಪ್ರಾಪರ್ ಏಜ್ ಆ್ಯಪ್ನ ಗೂಗಲ್ ಪ್ಲೇ ಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಮ್ಯಾಗ್ಝಿನ್ಸ್ ಅವೈಲೇಬಲ್ ಇದೆ ಇಟ್ ಈಸ್ ಜಸ್ಟ್ ತರ್ಟಿ ರುಪೀಸ್ ಪ್ರೊ ಓಕೆ ಎಸ್ ನೆಕ್ಸ್ಟ್ ನಾವೀಗ ಡಿಟೇಲ್ ಅನಾಲಿಸ್ ಮಾಡ ಈ ಆರ್ಟಿಕಲ್ನ ದ ಹಿಂದೂ ಸೆಕೆಂಡ್ ಮೇ ಎಕನಾಮಿ ಜೂಟ್ ಇಂಡಸ್ಟ್ರಿ ಅಂಡರ್ ಹಾಕ್ತಿದ್ದೀವಿ ದ ರೀಸೆಂಟ್ ವೂ ಆಫ್ ಜೂಟ್ ಇಂಡಸ್ಟ್ರಿ ಇನ್ ವೆಸ್ಟ್ ಬೆಂಗಾಲ್ ಅದ್ರ ಬಗ್ಗೆ ಈ ಆರ್ಟಿಕಲ್ ಇದೆ ನಾವು ಆಲ್ರೆಡಿ ನ್ಯೂಸ್ ಪೇಪರ್ ಓವರ್ ವ್ಯೂ ಆಫ್ ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ ಎಷ್ಟೋ ಜೂಟ್ ಮಿಲ್ಗಳು ವೆಸ್ಟ್ ಬೆಂಗಾಲಲ್ಲಿ ಕ್ಲೋಸ್ ಆಗಿಬಿಟ್ಟು ಆ ಮಿಲ್ಲಲ್ಲಿ ವರ್ಕ್ ಮಾಡ್ತಿರೋಂಥವ್ರು ಬೀದಿಗೆ ಬಿಟ್ ಬಿದ್ಬಿಟ್ಟು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ ಯಾಕೆ ಇದಾಗಿದೆ ಜೂಟಿನ್ ಏನು ಇಶ್ಯೂ ವೆಸ್ಟ್ ಬೆಂಗಾಲಲ್ಲಿ ಇದ್ರ ಬಗ್ಗೆ ಎಲ್ಲ ನಮಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅದಾದ್ರೆ ಮಾತ್ರ ನಿಮಗೆ ಇವಾಗಿನ ಕ್ರೈಸಿಸ್ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಈಗ ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ಅನಾಲಿಸಿಸ್ ಕೊಡ್ತೀನಿ ನೋಡ್ಕೊಂಬರೋಣ ಈಗ ಫಸ್ಟ್ ಆಫ್ ಆಲ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಇಂಡಿಯಾ ಆದಮೇಲೆ ಬಾಂಗ್ಲಾ ಬಾಂಗ್ಲಾ ಆದಮೇಲೆ ಚೈನಾ ಓಕೆ ನಾವೇ ಇಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇಂಡಿಯಾದಲ್ಲೂ ಅಂತ ನೋಡಿದ್ರೆ ನೀವು ಬಿಹಾರು ಬೆಂಗಾಲು ಅಸ್ಸಾಂ ಇದೆಯಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದಿ ಜೂಟ್ ಇವೇ ಮೂರ್ ಪ್ರೊಡ್ಯೂಸ್ ಓಕೆ ತರ ವರ್ಲ್ಡ್ ಅಲ್ಲಿ ಇಂಡಿಯಾ ಫಸ್ಟ್ ಅದಾದ್ಮೇಲೆ ಬಾಂಗ್ಲಾ ಇದ್ರು ಕೂಡ ಒಂದು ಎಕರೆಗೆ ಜಾಸ್ತಿ ಜೂಟ್ ಯಾರು ಬೆಳಿತಾರೆ ಆಮೇಲೆ ಟ್ರೇಡ್ ಅಲ್ಲಿ ಯಾರು ಇದಾರೆ ಅಂತ ನೋಡಿದ್ರೆ ಇಟ್ ಇಸ್ ಬಾಂಗ್ಲಾದೇಶಲ್ಲಿ ಲೀಡ್ ಯಾಕೆ ಅಂದ್ರೆ ಬಾಂಗ್ಲಾದೇಶ ಕ್ವಾಲಿಟಿ ಆಫ್ ಜೂಟ್ ಚೆನ್ನಾಗಿದೆ ಸೀಡ್ಸ್ ಚೆನ್ನಾಗಿದೆ ಪಾಲಿಸಿ ಕೊಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಸಬ್ಸಿಡಿ ಕೊಡ್ತಾರೆ ಇವೆಲ್ಲ ಇದೆ ಸೊ ಹಾಗಾಗಿ ಇಂಡಿಯಾದ ಜೂಟ್ ಇಂಡಸ್ಟ್ರಿನ ಬಾಂಗ್ಲಾದೇಶು ಓವರ್ಟೇಕ್ ಮಾಡಿದೆ ನಾವು ಇದನ್ನ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ವಿ ನೀಡ್ ಟು ಫೈಂಡ್ ಅ ಸೊಲ್ಯೂಷನ್ ಟು ದಿಸ್ ಅಟ್ ದ ಸೇಮ್ ಟೈಮ್ ಈಗ ಸಿಂಥೆಟಿಕ್ ಮೆಟೀರಿಯಲ್ಸ್ ಎಲ್ಲ ಬಂದ್ಬಿಟ್ಟು ಜೂಟಿಗೆ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆ ಆಯ್ತಾ ದೆನ್ ಆದರೂ ಕೂಡ ಇಂಡಿಯಾದಲ್ಲಿ ಜೂಟಿಂಗ್ ಜೂಟ್ ಅಂದಾಗ ನಾವು ಅದನ್ನು ಏನ್ಷಿಯಂಟ್ ಡೇಸಿಂದನೂ ಕೂಡ ಪ್ಯಾಕಿಂಗಿಗೆ ಜಾಸ್ತಿ ಬಳಸ್ತಾ ಇದ್ವಿ ದೆನ್ ಅದಾದ್ಮೇಲೆ ಏನಾಯಿತು ಜೂಟ್ ಪ್ಯಾಕಿಂಗ್ ಆ್ಯಕ್ಟ್ ನೈನ್ಟೀನ್ ಏಟಿ ಸೆವೆನ್ ಬಂದ್ಬಿಟ್ಟು ದೇ ಹ್ಯಾವ್ ಮೇಡ್ ಇಟ್ ಮ್ಯಾಂಡೇಟ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಫುಡ್ ಗ್ರೈನ್ಸ್ ನೀವು ಫುಡ್ ಗ್ರೈನ್ಸ್ ಏನಾದ್ರು ಪ್ಯಾಕ್ ಮಾಡಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಜೂಟ್ ಇಂದನೇ ನೀವು ಪ್ಯಾಕ್ ಮಾಡಬೇಕು ಅಟ್ ದ ಸೇಮ್ ಟೈಮ್ ಶುಗರ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಶುಗರ್ಗೆ ಜೂಟ್ ಪ್ಯಾಕಿಂಗ್ ಮಾಡಬೇಕು ಅದರಿಂದ ಏನಾಗುತ್ತೆ ಇಂದ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇಂದ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈ ಜೂಟ್ ಮಿಲ್ಗಳು ಮತ್ತೆ ಜೂಟ್ ಮೇಲೆ ಡಿಪೆಂಡ್ ಆಗಿರೋ ಫಾರ್ಮರ್ಸ್ ಎಲ್ಲ ವರ್ಕ್ ಮಾಡ್ತಾರೆ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಆಗಲ್ಲ ಅನ್ನೋದಕ್ಕೆ ಇದು ಗೌರ್ಮೆಂಟ್ ಮಾಡಿಕೊಟ್ಟಿದೆ ಜನರಲ್ ಸಿನಾರಿಯಾ ಏನಾಯ್ತು ಆಕ್ಚುಲಿ ಫಾರ್ಮರ್ ಜೂಟನ್ ಪ್ರೊಡ್ಯೂಸ್ ಮಾಡ್ತಾರ ಇದು ನೋಡಿ ಫಾರ್ಮರ್ ಅವರು ಜೂಟನ್ನ ಪ್ರೊಡ್ಯೂಸ್ ಮಾಡ್ತಾರೆ ಜೂಟನ್ನ ಇವ್ರು ಪ್ರೊಡ್ಯೂಸ್ ಮಾಡಿದಾಗ ಗೌರ್ಮೆಂಟ್ ಅದಕ್ಕೆ ಎಂ ಎಸ್ ಪಿ ಕೊಡುತ್ತೆ ಸೊ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪರ್ ಕ್ವಿಂಟಾಲ್ ಕೊಟ್ಟಿತ್ತು ಸೊ ಹಾಗಾಗಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಈ ಜೂಟ್ ಫಾರ್ಮರ್ಸ್ ಇದಾರಲ್ಲ ಇವ್ರು ಡೈರೆಕ್ಟ್ ಆಗಿ ಇಲ್ಲಿ ಕೊಡಲ್ಲ ಅರ್ಥ ಆಗ್ತಿದ್ಯಾ ಆಕ್ಚುಲಿ ಇಲ್ಲಿ ಮಿಡಲ್ ಮ್ಯಾನ್ ಇನ್ವಾಲ್ವ್ ಆಗಿದ್ದಾನೆ ಯಾವಾಗ ಮಿಡಲ್ ಮ್ಯಾನ್ ಇನ್ವಾಲ್ವ್ ಆಗಿದೋ ಅವಾಗ ಯಾವಾಗ್ಲೂ ಡಿಮ್ಯಾಂಡ್ ಸಪ್ಲೈ ಮಿಸ್ ಆಗುತ್ತೆ ಹೋರ್ಡಿಂಗ್ ಆಗುತ್ತೆ ಸೊ ಈ ಮಿಡಲ್ ಮ್ಯಾನ್ ಏನ್ ಮಾಡ್ತಾನೆ ಇವ್ರು ಫಾರ್ಮರ್ಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಕೊಂಡ್ಕೊಂಡು ಅದನ್ನ ಗ್ರೇಡಿಂಗ್ ಮಾಡಿ ಬೇಲಿಂಗ್ ಮಾಡಿ ಇದನ್ನೆಲ್ಲ ಮಾಡಿಬಿಟ್ಟು ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತಗೊಂಡವನು ಜೂಟ್ ಮಿಲ್ ಗಳಿಗೆ ಏಳ್ ಸಾವಿರದ ಇನ್ನೂರು ರೂಪಾಯಿಗೆ ಮಾಡ್ತಾನೆ ಓಕೆ ಹಾಗಾದ್ರೆ ಇವರು ಆ ಜೂಟ್ನ್ ತಗೊಂಡ್ಬಿಟ್ಟು ಫೈನಲ್ ಪ್ರೊಡ್ಯೂಸ್ ನ ಮಾಡ್ತಾರ ಈ ಫೈನಲ್ ಪ್ರೊಡ್ಯೂಸ್ ನೆಂಟು ಸಾವಿರಕ್ಕೋ ಒಂಬತ್ತು ಸಾವಿರಕ್ಕೋ ಮಾಡಿದ್ರೆ ಇವರಿಗೆ ಲಾಭ ಇವರಿಗೆ ಗೌರ್ಮೆಂಟ್ ಕ್ಯಾಪ್ ಹಾಕಿದ್ದಾರೆ ನೀವು ಆರ್ ಸಾವಿರದ ಐನೂರು ರೂಪಾಯಿ ಪರ್ ಕ್ವಿಂಟಾಲಿಗೆ ಅಷ್ಟೇ ನೀವು ಮಾಡ್ಬೇಕಂತ ಅನ್ಬಿಟ್ಟು ಗವರ್ಮೆಂಟ್ ಏನ್ ಅನ್ಕೊಂಡಿದೆ ಇಲ್ಲಿ ನಾಲ್ಕು ಸಾವಿರದ ಏಳ್ನೂರ ಐವತ್ತು ಇದೆಯಾ ಇಲ್ಲಿ ಆರು ಸಾವಿರ ಇದೆಯಾ ಹಾಗಾಗಿ ಮಿಲ್ ಅವರು ಲಾಭನೇ ಮಾಡ್ಕೊಂತಾರೆ ಅಂತ ಬಟ್ ಈ ಮಿಡಲ್ ಮ್ಯಾನ್ ಬಂದ್ಬಿಟ್ಟು ರೇಟ್ ಜಾಸ್ತಿ ಮಾಡಿರೋದ್ರಿಂದ ಈ ಮಿಲ್ ಗಳು ಏನಾಗ್ತಿದಾವೆ ಕಾಸ್ಟ್ ಪ್ರೈಸ್ ಜಾಸ್ತಿ ಇದೆ ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಇದೆ ಆಬ್ವಿಯಸ್ಲಿ ಲಾಸ್ ಇದೆ ದೇರ್ ಫೋರ್ ಇವ್ರು ಲಾಸ್ ಆಗಿದ್ದಾರೆ ಈ ಲಾಸ್ ಜೊತೆಗೆ ಈಗ ಸಿನರಿ ಏನಾಗಿದೆ ಟ್ವೆಂಟಿ ಟ್ವೆಂಟಿನಲ್ಲಿ ನಲ್ಲಿ ಸೈಕ್ಲೋನ್ ಆಮ್ ಬಂತು ಆಮ್ ಬಂದು ಜಾಸ್ತಿ ರೈನ್ ಬರೋದ್ರಿಂದ ಪರ್ ಎಕರೆಗೆ ಲೋ ಪ್ರೊಡಕ್ಷನ್ ಕಮ್ಮಿ ಎಲ್ಲದೂ ಕಮ್ಮಿ ಆಗೋಗ್ಬಿಡ್ತು ಸೊ ಈ ತರ ಎಲ್ಲ ಕಮ್ಮಿ ಆದಾಗ ಆಬ್ವಿಯಸ್ಲಿ ಪ್ರೊಡಕ್ಷನ್ ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ಬೆಲೆ ಏನಿರುತ್ತೆ ಜಾಸ್ತಿ ಇರುತ್ತೆ ಇವರು ಮಿಡಲ್ ಮ್ಯಾನ್ ಏನ್ ಮಾಡ್ಬಿಟ್ರು ಈ ಬೆಲೆ ಇನ್ನೂ ಜಾಸ್ತಿ ಆಗಲಿ ಇನ್ನೂ ಜಾಸ್ತಿ ಆಗಲಿ ಅನ್ಬಿಟ್ಟು ಇವ್ರು ಜೂಟಿನೆಲ್ಲ ಹೋರ್ಡಿಂಗ್ ಹೋರ್ಡಿಂಗ್ ಅಂದರೆ ಒಂದ್ ಕಡೆ ಇವರು ಸುಮ್ಮನೆ ಸ್ಟಾಕ್ ಮಾಡಿಬಿಟ್ಬಿಟ್ರು ಸೊ ಈ ತರ ಸ್ಟಾಕ್ ಮಾಡೋದ್ರಿಂದ ಈ ಮಿಲ್ಗಳೇನಿದಾವಲ್ಲ ಈ ಮಿಲ್ಗಳಿಗೆ ಬೇಕಾದಂಥ ರಾ ಮೆಟೀರಿಯಲ್ ಜೂಟ್ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ ಇರುವಾಗ ಈ ಮಿಲ್ ಗಳು ಏನ್ ಮಾಡಿದ್ರು ಇವೆಲ್ಲ ಒಂದೊಂದೇ ಕ್ಲೋಸ್ ಮಾಡ್ತಾ ಬಂತು ಸೊ ಈ ಮಿಲ್ ಕ್ಲೋಸ್ ಮಾಡೋದ್ರಿಂದ ಈಗ ಫುಲ್ ಏನಾಗಿದೆ ಅನ್ಎಂಪ್ಲಾಯ್ಮೆಂಟ್ ಬಂದಿದೆ ಇದಕ್ಕೆ ನಾವು ಹಂಗಾಗಿ ಏನ್ ಮಾಡ್ಬೇಕು ಒಂದು ಸೊಲ್ಯೂಷನ್ ಈ ಮಿಡಲ್ ಮ್ಯಾನ್ ನೀವು ಇದನ್ನ ಬಿಡಿಸ್ಬೇಕು ಇಲ್ಲ ಇವ್ರು ಇಂಪಾರ್ಟೆಂಟ್ ಗ್ರೇಡಿಂಗ್ ಬೇಲಿಂಗ್ ಎಲ್ಲ ಇವರೇ ಮಾಡ್ತಾರೆ ಅನ್ನೋ ತರ ಆಯ್ತು ಅಂತಂದ್ರೆ ದೆನ್ ಇಲ್ಲಿ ಫೈನಲ್ ಕ್ಯಾಪ್ ಇದೆಯಲ್ಲ ಈ ಕ್ಯಾಪ್ನಾದರೂ ಜಾಸ್ತಿ ಮಾಡಬೇಕು ಅಥವಾ ಇದನ್ನ ಫ್ರೀ ಮಾರ್ಕೆಟ್ ಇದ್ರ ಪ್ರಕಾರ ಬಿಟ್ಟು ಬಿಡಬೇಕು ಓಕೆ ಹಿಂಗಿದ್ರೂ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಗೌರ್ಮೆಂಟ್ ಗೆ ಕೊಡ್ತಿದೀವಲ್ಲ ಹಾಗಾಗಿ ಇದನ್ ಬಿಡಬೇಕು ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಇದು ಏನು ಮಿಲ್ಸ್ ಇದಾವಲ್ಲ ಈ ಮಿಲ್ಗಳು ಡೈರೆಕ್ಟ್ಲಿ ಫಾರ್ಮರ್ ಇಂದನೇ ಪರ್ಚೇಸ್ ಮಾಡೋ ತರ ಫೆಸಿಲಿಟಿ ಮಾಡ್ಕೊಳ್ಬೇಕು ಅವಾಗೂ ಏನಾಗುತ್ತೆ ಅವರಿಗೆ ಲಾಭ ಆಗುತ್ತೆ ಸೊ ಯಾವುದು ಮಾಡ್ಲಿಲ್ಲ ಅಂತಂದ್ರೆ ದೆನ್ ಬಿಕಾಸ್ ಆಫ್ ದಿ ಮಿಡಲ್ ಮ್ಯಾನ್ ಇಂದ ಇದಾಗುತ್ತೆ ಬಿಕಾಸ್ ಯಾಕಂದ್ರೆ ನಾವು ಡೊಮೆಸ್ಟಿಕ್ ಪ್ರೊಡಕ್ಷನ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಮೇಲೆ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂಡ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಮೇಲೆ ಜೂಟ್ ಇಂಡಸ್ಟ್ರಿ ನಿಂತಿರೋದು ಯಾಕಂದ್ರೆ ಫಾರಿನ್ ಅಲ್ಲಂತೂ ನಾವು ಟ್ರೇಡ್ ಮಾಡ್ಬೇಕು ಅದ್ ಮಾಡ್ಬೇಕಂದ್ರೆ ಬಾಂಗ್ಲಾದೇಶ್ ಲೀಡಲ್ಲಿದೆ ಇದೆ ನಾವು ಅವ್ರಿಗೆ ಕಂಪೀಟ್ ಮಾಡೋಕ್ಕಾಗ್ತಿಲ್ಲ ನಾವು ಡೊಮೆಸ್ಟಿಕಲ್ಲೇ ಮಾಡ್ತಿದ್ದೀವಿ ಡೊಮೆಸ್ಟಿಕಲ್ಲೇ ಮಾಡ್ತಿರುವಂಥದ್ದು ಇಲ್ಲಾದ್ರೂ ಸ್ವಲ್ಪ ನೀವು ಫೆಸಿಲಿಟೀಸ್ ಇದು ಮಾಡಬೇಕು ಇಲ್ಲಾಂದ್ರೆ ನಾವೇನಾಗುತ್ತೆ ಇಂಡಿಯಾದಲ್ಲಿ ಪೂರ್ತಿ ಜೂಟು ಮುಂಡಾ ಮುಚ್ಕೊಂಡು ಹೋಗಿ ಆಮೇಲೆ ನಾವು ಕೂಡ ಬಾಂಗ್ಲಾದೇಶದಿಂದ ಏನ್ ಮಾಡಬೇಕಾಗುತ್ತೆ ಇಂಪೋರ್ಟ್ ಮಾಡಬೇಕಾಗುತ್ತೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಜೂಟ್ ಇದ್ರೂ ಕೂಡ ನಾವು ಬಾಂಗ್ಲಾದೇಶದಿಂದ ಇಂಪೋರ್ಟ್ ಮಾಡಬೇಕಾಗುತ್ತೆ ದಿಸ್ ಇಸ್ ದ ಪ್ರೆಸೆಂಟ್ ಕ್ರೈಸಿಸ್ ಜೂಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೀತಾ ಇರುವಂಥದ್ದು ಈಗ ನೀವು ಈ ಆರ್ಟಿಕಲ್ ಓದಿ ಇವಾಗ ನಿಮಗೆ ಆರ್ಟಿಕಲ್ ಆರಾಮಾಗಿ ಅರ್ಥ ಆಗುತ್ತೆ ಈ ಆರ್ಟಿಕಲ್ ನ ಹಿಂದೂ ಸೆಕೆಂಡ್ ಮೇ ಸೊಸೈಟಿ ವುಮೆನ್ ಅಂಡ್ ಚೈಲ್ಡ್ ಇಶ್ಯೂಸ್ ಅಂಡರ್ ಹಾಕಿದೀವಿ ಇಲ್ಲಿ ಏನಂದ್ರೆ ಇಷ್ಟು ದಿನ ಇದ್ದಂತ ಎಕನಾಮಿಸ್ಟ್ ಗಳ ಜನರಲ್ ಪರ್ಸೆಪ್ಷನ್ಗೂ ಈವಾಗ ಇರುವಂತದ್ದು ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಏನದು ಒಂಚೂರು ನೋಡ್ಕೊಂಡ್ ಬರೋಣ ಈಗ ಇಲ್ಲಿ ನೋಡಿ ಆಲ್ ದಿ ಡೇಸ್ ಎಕನಾಮಿಸ್ ಜನರಲಿ ಎಕ್ಸ್ಪ್ಲೈನ್ ಇನ್ವರ್ಸ್ ರಿಲೇಷನ್ ಯಾವ್ದ್ರ ಮಧ್ಯದಲ್ಲಿ ಇನ್ವರ್ಸ್ ರಿಲೇಷನ್ ಇದೆ ಅಂತೆ ಇನ್ಕಮ್ ಮತ್ತೆ ಫರ್ಟಿಲಿಟಿ ಸೊ ಯಾವ್ದಾದ್ರು ವ್ಯಕ್ತಿಗೆ ಇನ್ಕಮ್ ಕಮ್ಮಿ ಇತ್ತು ಅಂತಂದ್ರೆ ಬೇಸಿಕ್ ಎಕ್ಸ್ಪ್ಲೈನ್ ಮಾಡ್ತಿದ್ವಿ ಮಾರ್ಕ್ಸ್ ಓದೋದ್ ಪ್ರಕಾರ ಯಾವ್ದಾರ ಒಂದ್ ಮರಣಲ್ಲಿ ಇನ್ಕಮ್ ಕಮ್ಮಿ ಇತ್ತು ಅಂತಂದ್ರೆ ಅವ್ರೇನ್ ಮಾಡ್ತಾರೆ ಜಾಸ್ತಿ ಜನ ಮಕ್ಕಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಯಾಕೆ ಅಂತಂದ್ರೆ ಮೋರ್ ದ ಹ್ಯಾಂಡ್ಸ್ ಮೋರ್ ಹ್ಯಾಂಡ್ಸ್ ಇಸ್ ಈಕ್ವಲ್ ಟು ಮೋರ್ ಮನಿ ಮೋರ್ ಮನಿ ಅರ್ಥ ಆಗ್ತಿದ್ಯಾ ಸೊ ಯಾರ ಹತ್ರ ಇನ್ಕಮ್ ಜಾಸ್ತಿ ಇರುತ್ತೋ ಅವರು ಜಾಸ್ತಿ ಮಕ್ಕಳ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ ಅವ್ರೇನ್ ಮಾಡ್ತಾರೆ ಕಮ್ಮಿ

ಫರ್ಟಿಲಿಟಿ ರೇಟು ಮಕ್ಕಳು ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಯಾಕೆ ಈ ತರ ಯಾಕೆ ಗುರು ಚೇಂಜಸ್ ಆಯಿತು ಅಂತಂದ್ರೆ ಒಂದು ಕೋವಿಡ್ ಲಾಕ್ಡೌನ್ ದೆನ್ ಅದಾದ್ಮೇಲೆ ಗೌರ್ಮೆಂಟ್ ಫೆಸಿಲಿಟಿಗಳು ಚೆನ್ನಾಗಿ ಕೊಡ್ತಿದ್ದಾವೆ ಈ ತರ ಮೆಟರ್ನಿಟಿ ಲೀವು ಎಂಟೆಂಟು ತಿಂಗಳು ಕೊಟ್ಟರು ಅಂತಂದ್ರೆ ಆಬ್ವಿಯಸ್ಲಿ ಎರಡು ಮಕ್ಕಳು ಮೂರು ಮಕ್ಕಳು ಮಕ್ಕಳನ್ನ ಕ್ಯೂರೈನು ಇದು ಡೇಟ್ ಹಾಕೋದಿಲ್ಲ ಆಯ್ತಾ ಅದ್ರ ಜೊತೆಗೆ ಈಗ ಮ್ಯಾಕ್ಸಿಮಮ್ ಎಲ್ಲಾ ಈ ತರ ಎಲ್ಲ ಇದ್ದು ಅವರು ರಿಟೈರ್ಮೆಂಟ್ ಆದ್ಮೇಲೆ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಮೊಮ್ಮಕ್ಕಳನ್ನು ಆಟ ಆಡಿಸೋದಂತೆಯಲ್ಲ ಸೊ ಹಾಗಾಗಿ ಅವರು ನಾವು ಮೊಮ್ಮಕ್ಕಳನ್ನು ನೋಡ್ಕೊಂತೀವಿ ನೀವು ನಿಮ್ಮ ಕೆಲಸ ನೀವು ವರ್ಕ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಇದು ಕೂಡ ಫ್ಯಾಮಿಲಿ ಸಪೋರ್ಟು ಸ್ಟೇಟ್ ಸಪೋರ್ಟು ಎಲ್ಲ ಎಂಪ್ಲಾಯ್ಮೆಂಟ್ ಸಪೋರ್ಟು ಸಿಕ್ಕಿರೋದ್ರಿಂದ ಮೋರ್ ದನ್ ಇನ್ಕಮ್ ಫರ್ಟಿಲಿಟಿ ಇಸ್ ಆಲ್ಸೋ ಜಾಸ್ತಿ ಆಗ್ತಿದೆ ಅಂತ ಇದು ಒಂದು ಇದು ಚೇಂಜಿಂಗ್ ಟ್ರೆಂಡ್ ಇನ್ನೊಂದು ಏನಿದೆ ಅಂದ್ರೆ ಆಲ್ ದೀಸ್ ಡೇಸ್ ಎಕನಾಮಿಸ್ಟ್ ಏನ್ ಹೇಳ್ತಿದ್ರೆ ಗುಡ್ ಎಜುಕೇಶನ್ ಇತ್ತು ಅಂತಂದ್ರೆ ದೆನ್ ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಜಾಸ್ತಿ ಆಗುತ್ತೆ ಗುಡ್ ಎಜುಕೇಶನ್ ಇತ್ತು ಅಂತಂದ್ರೆ ಒಬ್ವಿಯಸ್ಲಿ ಅವರು ಆ ವ್ಯಕ್ತಿ ಅಕ್ಷರ ಕಲ್ತಿರೋಂತಹ ಹೆಣ್ಮಕ್ಳು ಒಬ್ಬಿಯಸ್ಲಿ ಕೆಲಸ ಮಾಡ್ತಾಳೆ ದೆನ್ ಬೇಗ ಮದುವೆ ಮಾಡ್ಕೊಡೋದಿಲ್ಲ ಯಾಕಂದ್ರೆ ಎಜುಕೇಶನ್ ಇರುತ್ತೆ ಸೊ ವಿಲ್ ಬಿ ಸ್ಕಿಲ್ಡ್ ವರ್ಕ್ ಮಾಡ್ತಾರೆ ಅಂತ ಬಟ್ ಇದು ಕೂಡ ಇವಾಗ ಉಲ್ಟಾಗಿದೆ ಎಜುಕೇಶನ್ ವುಮೆನ್ ಅಥವಾ ಗರ್ಲ್ಸ್ ಎಜುಕೇಶನ್ ಇಂಡಿಯಾದಲ್ಲಿ ಚೆನ್ನಾಗಿದೆ ನಾವು ಆಕ್ಚುಲಿ ಸೆಕೆಂಡರಿ ಸ್ಕೂಲ್ ಅಲ್ಲಿ ಎನ್ರೋಲ್ಮೆಂಟ್ ನೋಡಿದ್ರೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇದು ಕೂಡ ಜಾಸ್ತಿನೇ ಆಗ್ತಿದೆ ಇಷ್ಟೆಲ್ಲ ಜಾಸ್ತಿ ಆಗ್ತಿದೆ ಎಜುಕೇಶನ್ ಇದೆ ಎಲ್ಲಾದ್ರೂ ಕೂಡ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ನೋಡಿದ್ರೆ ಉಮೆನ್ ಇಂದ ಕಮ್ಮಿನೇ ಆಗ್ತಿದೆ ಯಾಕಿದು ಎಜುಕೇಶನ್ ಎಲ್ಲ ಕೊಟ್ಟು ಮಾಡಿದ್ರು ಉಮೆನ್ ಯಾಕೆ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಆಟಿಟ್ಯೂಡ್ ನಮ್ಮ ಆಟಿಟ್ಯೂಡ್ ಅವಳು ಎಷ್ಟರ ಕಲೀಲಿ ಪರವಾಗಿಲ್ಲ ಬಟ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರಲಿ ಶಾಲೆಗೆ ಕಳಿಸ್ತೀವಿ ವರ್ಕಿಗೆ ಕಳ್ಸೋದು ಬೇಡ ಈ ತರ ಆಟಿಟ್ಯೂಡು ಜೊತೆಗೆ ನಮ್ಮ ಸೋಷಿಯಲ್ ನಾಮ್ಸು ಏ ಬೇಡ ನಾವೇ ದುಡಿತೀವಲ್ಲ ಅವಳೇ ಹೊರಗಡೆ ದುಡಿಬೇಕು ಮನೆಯಲ್ಲಿ ಆರಾಮಾಗಿರಲಿ ಓಕೆ ಈ ತರ ಸೊ ಈ ತರ ಆಟಿಟ್ಯೂಡ್ ಇದೆಲ್ಲ ಇರೋದ್ರಿಂದ ಆಕೆ ಅಕ್ಷರ ಕಲ್ತಂತ ಒಂದು ಹೆಣ್ಮಗಳಾಗಿ ದೇಶಕ್ಕೆ ಆಕೆಯಿಂದ ಎಷ್ಟೊಂದು ಸೇವೆ ಬರುತ್ತೆ ಅನ್ನೋ ತರ ಇದ್ರು ಕೂಡ ಇಫ್ ಶೀಸ್ ಪೊಟೆನ್ಶಿಯಲ್ ಇದ್ರೂ ಕೂಡ ಆಕೆ ಏನ್ ಮಾಡ್ತಿದ್ದಾರೆ ಮರಣದಲ್ಲಿ ಕೊಡಿಸಿದ್ದಾರೆ ಸೊ ಹಾಗಾಗಿ ಎಲ್ಲ ಕಲ್ತಿರೋ ಮಾಡಿರೋ ಇದ್ರೂ ಕೂಡ ವುಮೆನ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಕಮ್ಮಿ ಆಗ್ತದೆ ಹಾಗಾಗಿ ಎಕನಾಮಿಸ್ಟ್ ಗಳು ಇಷ್ಟು ದಿನ ಏನ್ ಅನ್ಕೊಂಡಿದ್ರಲ್ಲ ಈ ಎರಡು ಸಂಗತಿ ಮೇಲೆ ವುಮೆನ್ ಇಂದು ಈ ಸಂಗತಿಗಳು ಉಲ್ಟಾ ಆಗಿದೆ ಹಾಗಾಗಿ ಎ ನ್ಯೂ ಪರ್ಸ್ಪೆಕ್ಟಿವ್ ಆನ್ ಫರ್ಟಿಲಿಟಿ ಅಂಡ್ ಇನ್ಕಮ್ ಲೆವೆಲ್ ಅಂತ ಈ ಆರ್ಟಿಕಲ್ ಬಂದಿರುವಂತದ್ದು ಇಷ್ಟು ವಿಚಾರಗಳು ನಿಮಗೆ ಇದ್ರಲ್ಲಿ ಗೊತ್ತಿರಬೇಕು ಈ ಆರ್ಟಿಕಲ್ನ ದ ಹಿಂದೂ ಸೆಕೆಂಡ್ ಮೇ ಪೊಲಿಟಿ ಡೆಲ್ಲಿ ಎನ್ ಸಿ ಟಿ ಇಶ್ಯೂಸ್ ಅಂಡರ್ ಹಾಕಿದ್ದೀನಿ ಈ ಆರ್ಟಿಕಲ್ ಬಗ್ಗೆ ನಿಮಗೆ ಅರ್ಥ ಆಗಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು ನನ್ನ ಡೀಟೇಲ್ಸ್ ಇವಾಗ ನಿಮಗೆ ಕೊಡ್ತೀನಿ ಡೀಟೇಲ್ಡ್ ಅನಾಲಿಸು ಬಟ್ ಎಟ್ ನನ್ನ ಡೀಟೇಲ್ ಅನಾಲಿಸ್ ಕೊಟ್ಟಾದ್ಮೇಲೂ ಕೂಡ ನೀವು ವಾಪಸ್ ಬಂದ್ಬಿಟ್ಟು ಒಮ್ಮೆ ಈ ಆರ್ಟಿಕಲ್ ನ ಓದಬೇಕು ಅವಾಗ ನಿಮಗೆ ಬೆಟರ್ ಕಾಂಪ್ರಹೆಂಡ್ ಸ್ಕಿಲ್ಸ್ ಬರುತ್ತೆ ಓಕೆ ಇದರಲ್ಲಿ ಏನಂದ್ರೆ ಡೆಲ್ಲಿನಲ್ಲಿ ಡ್ಯುಯಲ್ ಗೌರ್ನೆಸ್ ಇದೆ ಏನು ಡ್ಯೂಯಲ್ ಗೌರ್ನೆಸ್ ಇದೆ ಅಂದ್ರೆ ಒಂದು ಸ್ಕೆಡ್ಯೂಲ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಡೆಲ್ಲಿ ಹೇಳ್ತಿದ್ದಾರೆ ಯೂನಿಯನ್ ಟೆರಿಟರಿ ಬಟ್ ಅಂಡರ್ ಆರ್ಟಿಕಲ್ ಟೂ ತರ್ಟಿ ನೈನ್ ಎ ಎಕ್ಸ್ಟಿ ನೈನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಬಂತಲ್ಲ ಅದರಂಡ್ರು ಹೇಳ್ತಿದ್ರೆ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಿದ್ದಾರೆ ಹಾಗಾದ್ರೆ ಇದು ಆಕ್ಚುಲಿ ಯೂನಿಯನ್ ಟೆರಿಟರಿನಾ ಇಲ್ಲ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿನಾ ಏನಿದು ಕನ್ಫ್ಯೂಷನ್ ಸೊ ಹಾಗಾಗಿ ಇವೆರಡರ ಮಧ್ಯೆನೇ ತುಂಬಾ ವಿಚಾರಗಳ ಮೇಲೆ ಇವ್ರ ಮೇಲೆ ಫ್ರಿಕ್ಷನ್ ಆಗ್ತದೆ ಹಾಗಾಗಿ ಇವರಿಬ್ರು ಮಧ್ಯದಲ್ಲಿ ಫ್ರಿಕ್ಷನ್ ಅಂದ್ರೆ ಈಗ ಡೆಲ್ಲಿ ಸಿ ಎಮು ಮತ್ತೆ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರು ಇವರಿಬ್ರು ಮಧ್ಯದಲ್ಲಿ ನಾನ್ ಗ್ರೇಟು ನಾನ್ ಗ್ರೇಟು ಅಂತ ಅಂದ್ಬಿಟ್ಟು ಇವರಿಬ್ಬರ ಮಧ್ಯದಲ್ಲಿ ಡಿಸ್ಕಶನ್ ಆಗ್ತಿರೋದ್ರಿಂದ ಇದು ವಿಚಾರ ಡೆಲ್ಲಿ ಹೈಕೋರ್ಟ್ ಮೆಟ್ಲೇ ಡೆಲ್ಲಿ ಹೈಕೋರ್ಟ್ ಮೆಟ್ಲೇದಾಗ ಅವಾಗ ಏನ್ ಹೇಳ್ತಂದ್ರೆ ಡೆಲ್ಲಿ ಹೈಕೋರ್ಟ್ ನೋಡಪ್ಪ ಇದು ಎನ್ ಸಿ ಟಿ ಅಂತ ಅಂದ್ಬಿಟ್ಟು ಕೊಟ್ಟಿದಾರಲ್ಲ ಇದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಡೆಲ್ಲಿ ಇಸ್ ನಥಿಂಗ್ ಬಟ್ ಯುನಿಯನ್ ಟೆರಿಟರಿ ಬೇರೆ ಯೂನಿಯನ್ ಟೆರಿಟರಿ ಹೆಂಗ್ ವರ್ಕ್ ಆಗುತ್ತಲ್ಲ ಹಂಗೆ ಡೆಲ್ಲಿ ಕೂಡ ವರ್ಕ್ ಆಗುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಪವರ್ ಯಾರ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಕಡೆನೇ ಇದೆ ಅಂತ ಅಂದ್ಬಿಟ್ಟು ಡೆಲ್ಲಿ ಹೈಕೋರ್ಟ್ ಹೊಡೀಟ್ ಕೊಡ್ತು ಅದ ಆಮೇಲೆ ಆ ಮ್ಯಾಟರ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟ್ಯೂಷನ್ ಇದನ್ನ ರೆಫರ್ ಮಾಡ್ತು ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂದ್ರೆ ಫೈವ್ ಮೆಂಬರ್ಸ್ ಬೆಂಚ್ ಆಲ್ವೇಸ್ ಯಾವ್ದಾದ್ರೂ ಕಾನ್ಸ್ಟಿಟ್ಯೂಷನ್ ವಿಚಾರವಾಗಿ ಗೊಂದಲ ಇತ್ತು ಅಂತಂದ್ರೆ ಅದನ್ನ ಫೈವ್ ಮೆಂಬರ್ ಗೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಆರೋಡಿ ನಾನು ಬೇಸಿಕ್ ಸ್ಟ್ಯಾಟಿಕ್ ಪೊಲಿಟಿಕ್ ಕ್ಲಾಸಸ್ ಏನಿದೆ ಅದರಲ್ಲಿ ಆರಡಿ ನನ್ನ ಸ್ಟೂಡೆಂಟ್ಸ್ ಎಲ್ಲ ಇದ್ರು ಡೀಟೇಲ್ ನಾನು ಹೇಳಿದೀನಿ ಓಕೆ ಸೊ ಇದು ಸುಪ್ರೀಂ ಕೋರ್ಟ್ ಹತ್ರ ಹೋದಾಗ ಸುಪ್ರೀಂ ಕೋರ್ಟ್ ಏನಂತಂದ್ರೆ ಇವರು ದ ರೂಲ್ ಆಫ್ ಪರ್ಪೋಸಿವ್ ಕನ್ಸ್ಟ್ರಕ್ಷನ್ ಅಂತಂದ್ರು ಪರ್ಪೋಸಿವ್ ಕನ್ಸ್ಟ್ರಕ್ಷನ್ ಅಂದ್ರೆ ರೂಲ್ ಆಫ್ ಪರ್ಪೋಸಿವ್ ಕನ್ಸ್ಟ್ರಕ್ಷನ್ ಅಂದ್ರೆ ಇದು ಈ ಒಂದು ರೂಲ್ ತಂದಿದಾರಲ್ಲ ಅಂದ್ರೆ ಆರ್ಟಿಕಲ್ ಟೂ ತರ್ಟಿನ ತಂದಿರಲ್ಲ ಇದು ತರೋದ್ ಹಿಂದೆ ಇರುವಂತಹ ಪರ್ಪಸ್ ಏನು ಯಾವ ಪರ್ಪಸಿಗೋಸ್ಕರ ಇದನ್ನು ತಂದಿದ್ದಾರೆ ಸುಮ್ ಸುಮ್ಮನೆ ತಂದಿದ್ದಾರೆ ಅಥವಾ ಏನಾರ ಒಂದು ಡೆಫಿನೆಟ್ ಪರ್ಪಸ್ ಇದೆಯಾ ಅಂತನ್ಬಿಟ್ಟು ಆ ಪರ್ಪಸ್ ಬಗ್ಗೆ ಇದು ಡೀಟೇಲ್ ಆಗಿ ನೋಡ್ಬಿಟ್ಟು ಇವ್ರೇನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ಬೇರೆ ಯೂನಿಯನ್ ಟೆರಿಟರಿ ಕಂಪೇರ್ ಮಾಡಿದ್ರೆ ಇದಕ್ಕೆ ಸಟೈನ್ ಡಿಫ್ರೆಂಟ್ ಒಂದು ಸ್ಟೇಟಸ್ ಇದೆ ಹಾಗಾಗಿ ಬೇರೆ ಯೂನಿಯನ್ ಟೆರಿಟರಿ ತರನ ಇತ್ತು ಅಂದ್ರೆ ಇದಕ್ಕೂ ಯೂನಿಯನ್ ಟೆರಿಟರಿನೇ ಅಂತಾನೆ ಅಂತಿದ್ರು ಎನ್ ಸಿಟಿ ಅಂತ ಯಾಕೆ ಕೊಟ್ಟರು ಹಾಗಾಗಿ ಇದಕ್ಕೆ ಡಿಫ್ರೆಂಟ್ ಪರ್ಪಸ್ ಇದೆ ಅಂತನ್ಬಿಟ್ಟು ಹೇಳಿ ಸುಪ್ರೀಂ ಕೋರ್ಟ್ ಕೆಲವು ವಿಚಾರ ಹೇಳ್ತು ಏನಂದ್ರೆ ಲೆಫ್ಟಿನೆಂಟ್ ಗವರ್ನರ್ ಇದಾನಲ್ಲ ಲೆಫ್ಟಿನೆಂಟ್ ಗವರ್ನರ್ ಯಾವ್ದಾರ ಒಂದು ಸ್ಟೇಟ್ ಗವರ್ನರ್ ಇರ್ತಾರಲ್ಲ ಹೆಚ್ಚು ಕಮ್ಮಿ ಅದೇ ಥರನೇ ಇಲ್ಲಿ ಡೆಲ್ಲಿನಲ್ಲಿ ಕೂಡ ಅಸೆಂಬ್ಲಿ ಅಲ್ಲಿ ಎಲೆಕ್ಟ್ ಆಗುತ್ತೆ ಸೊ ದಿಸ್ ಲೆಫ್ಟೆನೆಂಟ್ ಗವರ್ನರ್ ಈಸ್ ಬೌಂಡ್ ಬೈ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದಂತೂ ಫಿಕ್ಸು ಬಟ್ ಏನಾದ್ರೂ ಕೂಡ ಲೆಫ್ಟಿನೆಂಟ್ ಗೌರ್ನರಿಗೂ ಮತ್ತೆ ಸಿ ಎಮ್ಗೂ ಯಾವುದಾದ್ರೂ ವಿಚಾರ ತಿಕ್ಕಾಟ ಇದ್ದು ಅದಕ್ಕೆ ಏನು ಅಂತ ಅಂದ್ಬಿಟ್ಟು ಅವರಿಗೆ ಡಿಸಿಸ್ ಗೊತ್ತಾಗಲಿಲ್ಲ ಅಂತಂದ್ರೆ ಅದನ್ನ ಲೆಫ್ಟಿನೆಂಟ್ ಗೌರ್ನರ್ ಪ್ರ ಇದು ಪ್ರೆಸಿಡೆಂಟಿಗೋಸ್ಕರ ಪ್ರೆಸಿಡೆಂಟ್ ಸೈನಿಗೋಸ್ಕರ ಎತ್ತಿಡ್ತಾರೆ ಸೊ ಆ ಥರ ಪ್ರೆಸಿಡೆಂಟ್ ಸೈನಿಗೆ ಎತ್ತಿಡಬೇಕಾದ್ರೆ ಮಾತ್ರ ಅವರು ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ ಹೇಳಿದ್ದನ್ನ ಕೇಳುವಂಥ ಅವಶ್ಯಕತೆ ಇಲ್ಲ ಬಿಟ್ಟರೆ ಈ ಈಸ್ ಬೌಂಡ್ ಈಸ್ ಬೌಂಡ್ ಬೈ ಏಡ್ ಅಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ದೆನ್ ಎನಿ ಮ್ಯಾಟರ್ ಕೆಫ್ಟ್ ಫಾರ್ ಪ್ರೆಸಿಡೆಂಟ್ ಅಂತಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು ರಜಾ ಇಲ್ಲಿ ಕೊಟ್ಟಿರೋದು ಎನಿ ಮ್ಯಾಟರ್ ಅರ್ಥ ಆತಿದ್ಯಾ ಎವ್ರಿ ಮ್ಯಾಟರ್ ಅಲ್ಲ ದಿನಿ ಎನಿ ಮ್ಯಾಟರ್ನ ಎವ್ರಿ ಮ್ಯಾಟರ್ ಅನ್ಬಿಟ್ಟು ಲೆಫ್ಟಿನೆಂಟ್ ಗವರ್ನರ್ ಎಲ್ಲಾ ವಿಚಾರಗಳನ್ನು ಮಾತು ಪ್ರೆಸಿಡೆಂಟ್ ಹತ್ರನೇ ಇಡ್ತೀನಿ ಅಂತ ಅಂದ್ಬಿಟ್ಟು ಹೋದ್ರೆ ಡಿಲೇ ಆಗುತ್ತೆ ಸೊ ಡಿಲೇ ಆಗ್ಬಿಟ್ಟು ಯಾವುದೇ ಪಾಲಿಸಿಗಳನ್ನ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಇವ್ರ ಕೈಲಿ ಆಗೋದಿಲ್ಲ ಹಾಗಾಗಿ ಎನಿ ಮ್ಯಾಟರ್ ಡಜಂಟ್ ಮೀನ್ ಎವ್ರಿ ಮ್ಯಾಟರ್ ಅಂಡ್ ಆಲ್ಸೋ ಇದು ರೆಫರೆನ್ಸ್ ನೀವು ಏನು ಮಾಡ್ಬೇಕಂದ್ರೆ ಕೆಲವು ಎಕ್ಸೆಪ್ಷನಲ್ ಸರ್ಕಂಸ್ಟೆನ್ಸಸ್ ಅಲ್ಲಿ ಮಾತ್ರ ಮಾಡಬೇಕು ಆದರೆ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸಸ್ ಯಾವ್ಯಾವು ಅದನ್ನಂತೂ ನಾವು ಲಿಸ್ಟ್ ಕೊಡೋಕ್ಕಾಗಲ್ಲ ಬಟ್ ಕೆಲವು ಎಕ್ಸ್ಪ ಎಕ್ಸೆಪ್ಷನಲ್ ಸರ್ಕಮಸ್ಟೆನ್ಸಸ್ ಅಲ್ಲಿ ಮಾಡಬೇಕು ಅದ್ರ ಜೊತೆ ಸುಪ್ರೀಂ ಕೋರ್ಟ್ ಲೆಫ್ಟಿನೆಂಟ್ ಗವರ್ನರ್ಗೆ ಬೈದ್ರು ಕೂಡ ಏನಂದ್ರೆ ನೋಡ್ರಜಾ ಲೆಫ್ಟಿನೆಂಟ್ ಗವರ್ನರ್ ನೀನು ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡಬೇಕು ಆ ಒಂದು ಸ್ಟೇಟ್ ಆ ಒಂದು ಯೂನಿಯನ್ ಟೆರಿಟರಿ ಅಥವಾ ಎನ್ ಸಿಟಿ ಏರಿಯಾ ಪ್ರಗತಿಗೋಸ್ಕರ ಮಾಡಬೇಕು ಎಲ್ಲದಕ್ಕೂ ತೊಡ್ರಗಾಲ್ ಕೊಡೋದಲ್ಲ ಅಡ್ಗಾಲ್ ಕೊಡೋದಲ್ಲ ಅಂತಂದ್ಬಿಟ್ಟು ಹೇಳ್ತು ಇಷ್ಟೆಲ್ಲ ಕೇಳಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಖುಷಿ ಆಯಿತು ಹಂಗೇ ಜೊತೆ ಕೇಜ್ರಿವಾಲ್ ಸುಪ್ರೀಂ ಕೋರ್ಟಿಗೆ ಸರ್ ಹಂಗಾರೆ ಸುಮ್ಮನೆ ಯಾಕೆ ಸರ್ ಇವೆಲ್ಲ ಎನ್ ಸಿಟಿ ಅಂತ ಅಂದ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಇದನ್ನ ಸ್ಟೇಟ್ ಅಂತಾನೆ ಮಾಡ್ಬಿಡ್ತೀರಾ ಡೆಲ್ಲಿನ ಅಂತನ್ಬಿಟ್ಟು ಅಂತ ಕೇಳಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತೇವೆ ರಜಾ ಡೆಲ್ಲಿ ಕೆನ್ ನೆವರ್ ಬಿ ಗಿವನ್ ದ ಸ್ಟೇಟಸ್ ಆಫ್ ಸ್ಟೇಟ್ ಯಾಕಂದ್ರೆ ಡೆಲ್ಲಿನ ನಾವು ಸ್ಟೇಟ್ ಅಂತ ಕೊಟ್ಬಿಟ್ವಿ ಅಂತಂದರೆ ಡೆಲ್ಲಿನಲ್ಲಿ ಯಾರು ಸಿ ಎಂ ಇರ್ತಾರೋ ಅವನಿಗೆ ಇಡೀ ಇಂಡಿಯಾದ ಪವರ್ ಕಂಟ್ರೋಲ್ ಬಂದ್ಬಿಡುತ್ತೆ ಯಾಕಂದರೆ ಡೆಲ್ಲಿನಲ್ಲಿ ಡಿಪ್ಲೊಮೆಟಿಕ್ ಹೌಸ್ ಇದೆ ಪಾರ್ಲಿಮೆಂಟ್ ಇದೆ ಎಲ್ಲ ಇದೆ ಹಾಗಾಗಿ ಡೆಲ್ಲಿ ನಾವೇನಾದ್ರೂ ಸ್ಟೇಟ್ ಮಾಡಿದ್ರೆ ಆಗ ಸ್ಟೇಟ್ ಪವರ್ ಎಲ್ಲಾದ್ರು ಕೂಡ ಅಲ್ಲಿನ ಸಿ ಎಂಗೆ ಸಿಗುತ್ತೆ ಹಾಗಾಗಿ ಪಾರ್ಲಿಮೆಂಟು ಸಿ ಎಂ ಅಂಡರ್ ಇದ್ದಂಗೆ ಎಲ್ಲ ಡಿಪ್ಲೊಮ್ಯಾಟಿಕ್ ಇವ್ರದು ಎಂಬಸಿಗಳು ಇದಾವಲ್ಲ ಅವು ಅಲ್ಲಿನ ಸಿ ಎಂಗೆ ಬಂದಂಗೆ ಅಂದ್ರೆ ಹೆಚ್ಚು ಕಮ್ಮಿ ನೀನು ಅರವಿಂದ್ ಕೇಜ್ರಿವಾಲ್ ಏನಿದೆಯಲ್ಲಪ್ಪ ನೀನು ಹೆಚ್ಚು ಕಮ್ಮಿ ರಾಕಿ ಬಾಯ ಆಗ್ಬಿಡ್ತೀಯ ನೀನು ಕೆ ಜಿ ಎಫ್ ಟು ರಾಕಿ ಬಾಯ್ ಆಗ್ಬಿಡ್ತೀಯಾ ಹಂಗಾಗಿ ಇದಕ್ಕೆ ಸ್ಟೇಟ್ ಅಂತ ನಾವು ಕೊಡೋದಿಲ್ಲ ಅಂತಂದ್ಬಿಟ್ಟು ಡೀಟೇಲ್ ಆಗಿ ಹೇಳ್ತು ಸೊ ಆ ವಿಚಾರವಾಗಿ ಎಷ್ಟೊಂದು ತಿಕ್ಕಾಟಗಳು ಇವ್ರ ಮಧ್ಯದಲ್ಲಿ ನಡೀತಿದೆ ಅದಕ್ಕೆ ಇಲ್ಲೊಂದಿಷ್ಟು ಈಗ ಆರ್ಟಿಕಲ್ ಅಲ್ಲಿ ನೋಡ್ರಿ ಎಕ್ಸಾಂಪಲ್ ಕೊಟ್ಟಾರೆ ಆಂಟಿ ಕರಪ್ಷನ್ ಬ್ಯೂರೋ ಇದು ನಮಿಗೆ ಬರುತ್ತಾ ನಿಮಗ್ ಬರುತ್ತಾ ಅಂತ ಮತ್ತೆ ಸೆಂಟರ್ ಶೆಟ್ ಇದು ತಿಕ್ಕಾಟ ಆಯಿತು ಸೊ ಅದರಲ್ಲಿ ಇದು ಸೆಂಟರ್ ಬರುತ್ತೆ ಅಂತ ಹೇಳಿದ್ರು ಎಲೆಕ್ಟ್ರಿಸಿಟಿ ಬೋರ್ಡ್ ಏನು ಎಲೆಕ್ಟ್ರಿಸಿಟಿಯಿಂದ ಕೇಜ್ರಿವಾಲ್ ಇವತ್ತು ಮನೆ ಮಾತಾಗಿದಾರಲ್ಲ ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಬಿಟ್ಟು ಅದನ್ನ ಫ್ರೀ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ ಅಂದಾಗ ಸೆಂಟರ್ ಅಡ್ಡ ಬಂದ್ಬಿಟ್ಟು ನೀನ್ ಹೆಂಗ್ ಕೊಡ್ತೀಯಾ ಎಲೆಕ್ಟ್ರಿಸಿಟಿ ನಮ್ ಸೆಂಟರ್ ಪವರ್ ಅಲ್ಲಿ ಬರುತ್ತೆ ನಿನಗೆ ಅದೇನು ಮಾಡಕ್ ಬರಲ್ಲ ಅಂತ ಅದು ಮತ್ತೆ ಕೋರ್ಟ್ ಗೆ ಸಿಗೋದಾಗ ಎಲೆಕ್ಟ್ರಿಸಿಟಿ ಬೋರ್ಡ್ ಸ್ಟೇಟ್ ಕೈಯಲ್ಲಿ ಅಂತ ಈ ತರ ಎಷ್ಟೋ ವಿಚಾರಗಳು ನಮ್ದು ಅಂತ ಅಂತನ್ಬಿಟ್ಟು ಎಲ್ಲಾ ಡಿಸ್ಕಶನ್ ಆಗಿ ಈಗ ಡಿವೈಡ್ ಸಾಲ್ವ್ ಆಗ್ತಿದೆ ಬಟ್ ಇಲ್ಲಿ ಇರುವಂತ ಇಶ್ಯೂ ಏನಂತಂದ್ರೆ ಸಿವಿಲ್ ಸರ್ವಿಸಸ್ ಇದೆಯಲ್ಲ ಈಗ ನಾವೇನು ಕೇಸ್ ಕರ್ನಾಟಕದ ನೋಡ್ತೀವಲ್ಲ ಆ ತರ ಡೆಲ್ಲಿನಲ್ಲಿ ಇರುವಂತಹ ಸಿವಿಲ್ ಸರ್ವಿಸಸ್ ಅಲ್ಲಿರುವಂತಹ ಸೆಂಟರ್ ಇದ್ರಲ್ಲಿ ಬರುತ್ತಾ ಅಥವಾ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಪೋಸ್ಟ್ ಅದು ಡೆಲ್ಲಿ ಸ್ಟೇಟ್ ಅಂಡರ್ ಬರುತ್ತಾ ಇದು ಕೂಡ ಡಿಸ್ಕಶನ್ಸ್ ಇದೆ ಈ ಡಿಸ್ಕಶನ್ ಇದು ಇವಾಗ ಮತ್ತೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಹಾಕಿದರೆ ಸ್ವಲ್ಪ ದಿನ ನಾವು ಕಾದ್ ನೋಡಬೇಕಾಗಿದೆ ಸಿವಿಲ್ ಸರ್ವಿಸಸ್ ಇದು ಡೆಲ್ಲಿ ಗೌರ್ಮೆಂಟ್ ಕೈಲಿ ಬರುತ್ತಾ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೈಲಿ ಬರುತ್ತಾ ಅಂತ